ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೆಲವು ತಿಂಗಳ ಹಿಂದೆ ಪ್ರವಾಹ ಬಂದಾಗ ಸ್ವಂತ ಮಗನ ತರಹ ನದಿ ತೀರದ ಜನರನ್ನ ರಕ್ಷಣೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಮಾನ್ಯಶ್ರೀ ಆನಂದ ನ್ಯಾಮಗೌಡ ಅವರು ಇಂದು ಅದೇ ತರಹ ತಮ್ಮ ಕ್ಷೇತ್ರದ ಜನರಿಗಾಗಿ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆ ಒದಗಿಸಿ ಕೊರೋನಾ ರೋಗಿಗಳಿಗೆ ಒಂದು ಹೊತ್ತು ಉಪಹಾರ, ಎರಡು ಹೊತ್ತು ಊಟ ನೀಡಿ ತಾಲೂಕಿನ ಒಬ್ಬ ಪ್ರಜ್ಞಾವಂತ, ಜನಪ್ರಿಯ ಹಾಗೂ ಜನರ ಕಷ್ಟಕ್ಕೆ ಸ್ಪಂದಿಸುವ ಜನನಾಯಕನೆಂದು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ತಾಲೂಕಿನ ಎಲ್ಲಾ ಜನರಿಗೆ ಆರೋಗ್ಯದ ಅನುಕೂಲ ದೃಷ್ಟಿಯಿಂದ ಈ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸಿದ್ದು ತಾಲೂಕಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಸಾರ್ವಜನಿಕರಿಗೆ ಆಸ್ಪತ್ರೆಗೆ ಹೋಗಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸತಕ್ಕಂತ ಒಂದು ಸಂಗತಿಯನ್ನ ನನಗಂಡು ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಜಮಖಂಡಿಯಲ್ಲಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಈ ಒಂದು ವ್ಯವಸ್ಥೆಯನ್ನ ಗ್ರಾಮೀಣ ಪ್ರದೇಶದ ಜನರು ಜಮಖಂಡಿ ಆಸ್ಪತ್ರೆಗೆ ಬರುವುದಕ್ಕಾಗಲಿ ಅಥವಾ ಬಾಗಲಕೋಟೆಯಲ್ಲಿ ಇರತಕ್ಕಂಥ ಜಿಲ್ಲಾ ಆಸ್ಪತ್ರೆಗೆ ಹೋಗೋದಾಗಲಿ ಅಥವಾ ಇನ್ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋಗಲಿಕ್ಕೆ ಬಿಜಾಪುರ ಮತ್ತು ಬಾಗಲಕೋಟೆ ಮತ್ತು ಜಮಖಂಡಿಗೆ ಆ ಒಂದು ಆಂಬ್ಯುಲೆನ್ಸ್ ಸೇವೆ ದಿನದ 24 ಗಂಟೆ ಅವರಿಗೆ ಉಚಿತವಾಗಿ ಕಲ್ಪಿಸಿಕೊಡ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ. ಏನು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸಿದ್ದು ಮೇಶಿ, ರವಿ ಯಡಹಳ್ಳಿ, ರಾಜು ಪಿಸಾಳ್, ಪರಮಾನಂದ ಗೌರವಜಿ, ಪ್ರಕಾಶ ಹಂಗರ್ಗಿ, ರೋಹಿತ ಸೂರ್ಯವಂಶಿ, ರಾಜು ಪೈಗೊಂಡ, ದಿಲಾವರ ಶಿರೋಳ್, ಬಸವರಾಜ ಹರ್ಕಂಗಿ, ಮೀರಾ ವಂಟಮೋರೆ, ಶಶಿಧರ ಮೇಶಿ, ಏನು ಅನೇಕರು ಭಾಗಿಯಾಗಿದ್ದರು. ಏನು ಆಂಬ್ಯುಲೆನ್ಸ್ ಸಹಾಯವಾಣಿ ಫೋನ್ ನಂಬರ್ ಬಂದ್ಬಿಟ್ಟು 9686432448. ಈ ನಂಬರ್ಗೆ ತಾವು ಆಂಬ್ಯುಲೆನ್ಸ್ ಸಹಾಯವಾಣಿಗೋಸ್ಕರ ಕರೆ ಮಾಡಬಹುದು. ಯಶವಂತ್ ಕಲೂತಿ, ಮಹಾಯುದ್ಧ ನ್ಯೂಸ್, ಜಮಖಂಡಿ.